ಮೂರು ಜನ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಒಂದಿಷ್ಟು ಹೆಚ್ಚು ಇಂಜುರೀಸ್ ಆಗಿದೆ, ಬರ್ನ್ ಕೂಡ ಆಗಿದೆ. ಮೂರು ಜನರಿಗೆ ಕಿವಿ ಸ್ವಲ್ಪ ಕೇಳಿಸಿದಂಗೆ ಕಿವಿ ಪೊರೆ ರಪ್ಚರ್ ಆಗಿದೆ. ಬಹುಶಃ ಅದನ್ನು ಒಂದೆರಡು ಮೂರು ವಾರದಲ್ಲಿ ಅದು ರೀಸ್ಟ್ರಕ್ಚರ್ ಆಗುತ್ತೆ, ರಿಬಿಲ್ಡ್ ಆಗುತ್ತೆ. ಮೇಜರ್ ಇಂಜುರೀಸ್ ಏನೂ ಇಲ್ಲ, ದೇ ಆರ್ ಆಲ್ ಔಟ್ ಆಫ್ ಡೇಂಜರ್, ಯಾರಿಗೂ ತೊಂದರೆ ಇಲ್ಲ, ಜೀವಕ್ಕೆ ಯಾವುದೂ ಅಪಾಯ ಇಲ್ಲ. ಮೂರು ಜನರು ಕೂಡ ಸೇಫ್ ಆಗಿ ಹೊರಗಡೆ ಬರ್ತಾರೆ. ಆಮೇಲೆ ನಾವು ಈಗಾಗಲೇ ಹೇಳಿದ್ದೀನಿ, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ನು ಟೀಮು ನಮ್ಮ ಪೊಲೀಸ್ ಸಿ ಸಿ ಬಿ ಅವರು ಮೂರ್ನಾಲ್ಕು ಸ್ಕ್ವಾಡ್ಗಳನ್ನ ಬಾಂಬ್ ಸ್ಕ್ವಾಡು ಬೇರೆ ಸ್ಕ್ವಾಡ್ಸ್ ಎಲ್ಲ ಡೆಪ್ಯೂಟ್ ಮಾಡಿದೆ, 7-8 ತಂಡ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಡೀಟೇಲ್ ಎಲ್ಲ ತಿಳಿಸ್ತಾರೆ ಅವ್ರ ಹತ್ರ, ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಇಡೀ ಬೆಂಗಳೂರು ಸಿಟಿಲೇನೆ ಎಲ್ಲ ಕಂಪ್ಲೀಟ್ ಕ್ಯಾಮ್ರಾಗಳನ್ನೆಲ್ಲ ಅಳವಡಿಸಿದ್ದಾರೆ. ಸೊ ಎಲ್ಲ ಮೂವ್ಮೆಂಟ್ ಎಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ಯಾರು ಆತಂಕ ಪಡ್ತಕ್ಕಂಥದ್ದು ಏನಿಲ್ಲ, ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೇವೆ. ನಾಳೆ ಬೆಳಗ್ಗೆ ಅದು ರೆಸ್ಟೋರೆಂಟ್ ಕೂಡ ಮತ್ತೆ ಅವ್ರ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ ಪೊಲೀಸ್. ಅದೆಲ್ಲ ಪೊಲೀಸ್ ಅವ್ರು ಹೇಳ್ತಾರೆ, ಡೀಟೇಲ್ಸ್ ಎಲ್ಲ ಹೇಳೋದು ಬೇಡ, ಡೀಟೇಲ್ಸ್ ಎಲ್ಲ ಅವರೆಲ್ಲ ಹೇಳ್ತಾರೆ. ಮೂಮೆಂಟ್ ಅದೆಲ್ಲ ಇದೆಲ್ಲ ಅವರ ಪೊಲೀಸ್ ಅವರು ಲಿಮಿಟ್ ದಿ ಪೊಲೀಸ್ ಡೀಟೇಲ್ಸ್ ಎಲ್ಲ ಅವ್ರು ಏನೇನು ಮಾಡಬೇಕು ಪೊಲೀಸ್ ಅವ್ರು ಮಾಡ್ತಾ ಇದಾರೆ ನಿಮ್ಗೆ ತಿಳಿಸ್ತಾರೆ. ಆತರ ಬೇಡ, ಬೆಂಗಳೂರು ನಾಗರಿಕರು ಯಾರು ಗಾಬರಿ ಪಡೋತಾ ಇದಿಲ್ಲ. ಯಾರು ಪೇಷಂಟ್ಗಳಾಗಿದ್ದಾರೆ, ಏನಾದ್ರು ಸಮಸ್ಯೆ ಇದೆ ಅಂದ್ರೆ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಆಲ್ ದೇರ್ ಥಿಂಗ್ಸ್. ಬೇರೆ ಏನಾದ್ರು ಅದು ಕಾಂಪೋಸಿಷನ್ ಕೊಡೋದಿದ್ರು ಗೌರ್ಮೆಂಟ್ ಇಸ್ ಫ್ರೀ ಟು ಗಿವ್ ದಮ್ ಕಾಂಪೋಸಿಷನ್. ಆಯ್ತು, ಕೊಡೋಣ ಬಿಡಿ, ಅವ್ರು ರಾಜಕಾರಣ ಮಾಡ್ತಾ ಇರಲಿ, ನಮ್ಮ ಕೆಲಸ ನಾವು ಮಾಡೋಣ, ನಾವು ಸೇವೆ ಮಾಡೋಣ, ಅವ್ರು ರಾಜಕಾರಣ ಮಾಡೋಣ.